ಪ್ರಧಾನಿ ಪಟ್ಟವನ್ನು ಅಲಂಕರಿಸಿದ ನರೇಂದ್ರ ಮೋದಿ ಅವರ ತಿಂಗಳ ಸಂಬಳ ಎಷ್ಟು ಲಕ್ಷ ಏನೇನು ಅವರಿಗೆ ಲಾಭಗಳಿದೆ ಆ ಹುದ್ದೆಯಲ್ಲಿ ಎಲ್ಲದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ರಾಷ್ಟ್ರ ಭವನದ ಹೊರಗಡೆ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೋದಿ ಅವರಿಗೆ ಪ್ರಮಾಣ ವಚನವನ್ನ ಬೋಧನೆ ಕೂಡ ಮಾಡಿದ್ರು ಆದರೆ ಮೋದಿ ಅವರ ತಿಂಗಳ ಎಷ್ಟು ಅವರಿಗೆ ಯಾವ ಯಾವ ಬದ್ಧ ನೀಡಲಾಗುತ್ತದೆ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಈ ಕುರಿತಾದ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಪ್ರಧಾನಿ ಮೋದಿ ಅವರ ತಿಂಗಳ ವೇತನ ಒಂದು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಹತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ಲಕ್ಷ ರೂಪಾಯಿ ಸ್ಯಾಲರಿಯನ್ನ ಪಡೆಯುತ್ತಾರೆ ಮೋದಿ ಅವರು ಪ್ರತಿ ತಿಂಗಳ ಸಂಬಳದಲ್ಲಿ ಐವತ್ತು ಸಾವಿರ ರೂಪಾಯಿ ಫಿಕ್ಸೆಡ್ ಸ್ಯಾಲರಿಯಾಗಿ ನೀಡಲಾಗುತ್ತೆ ಇತರ ಭಥ್ಯೆಗಾಗಿ ಆರು ಸಾವಿರ ಸಂಸದರ ಬಥ್ಯೆ ಮೂರು ಸಾವಿರ ಪ್ರಧಾನಮಂತ್ರಿ ತಮ್ಮ ಕಾರ್ಯಾಲಯದ ಹೊರಭಾಗದಲ್ಲಿ ಕೆಲಸವನ್ನ ಮಾಡಿದ್ರೆ ಪ್ರತಿ ದಿನದ ವೆಚ್ಚ ಮೂರು ಸಾವಿರವನ್ನ ಪಡೆಯುತ್ತಾರೆ ಈ ಭೆಯನ್ನ ಒಟ್ಟುಗೂಡಿಸಿದರೆ ತಿಂಗಳಿಗೆ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹೀಗಾಗಿ ಪ್ರಧಾನ ಮಂತ್ರಿ ಪಿಕ್ಸೆಡ್ ಭಥ್ಯೆ ಸಂಸದರ ಬಧ್ಯೆ ಸೇರಿದಂತೆ ಒಟ್ಟು ಒಂದು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿ ತಿಂಗಳ ವೇತನವಾಗಿ ಒಂದು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ ವೇತನದ ಜೊತೆಗೆ ಮೋದಿ ಅವರು ಹಲವಾರು ರೀತಿಯ ಸೌಲಭ್ಯವನ್ನ ಪಡೆಯಲಿದ್ದಾರೆ ಪ್ರಧಾನಿಗೆ ಬಾಡಿಗೆ ರಹಿತ ಐಷಾರಾಮಿ ಅಧಿಕೃತ ಮನೆಯನ್ನ ನೀಡಲಾಗುತ್ತೆ ಏಳು ಆರ್ ಸಿ ಆರ್ ಅಂತ ಖ್ಯಾತಿಗೊಂಡಿರುವ ಭಾರತದ ಪ್ರಧಾನಿ ಮನೆ ಏಳು ರೇಸ್ ಕೋರ್ಸ್ ರಸ್ತೆ ನವದೆಹಲಿಯಲ್ಲಿದೆ ಇನ್ನು ಪ್ರಧಾನಿಗಳ ಪ್ರಯಾಣಕ್ಕೆ ವಿಶೇಷ ಭದ್ರತೆಯನ್ನು ಒಳಗೊಂಡಿರುವಂತಹ ವಾಹನವನ್ನ ನೀಡಲಾಗುತ್ತೆ ಜೊತೆಗೆ ಪ್ರಧಾನಿಗೆ ವಿಮಾನ ಹೆಲಿಕಾಪ್ಟರ್ ಪ್ರಯಾಣದ ಸೌಲಭ್ಯವನ್ನೂ ಕೂಡ ನೀಡಲಾಗುತ್ತೆ ಪ್ರಧಾನಿಯ ಅಧಿಕೃತ ವಿಮಾನ ಏರ್ ಇಂಡಿಯಾ ಒನ್ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದೆ ವೈದ್ಯಕೀಯ ಸೌಲಭ್ಯ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪ್ರಧಾನಿಗೆ ವೈದ್ಯಕೀಯ ಸೌಲಭ್ಯ ವೈದ್ಯರ ತಂಡ ಲಭ್ಯವಿರುತ್ತದೆ ಇನ್ನು ಪ್ರಧಾನಿ ಕುಟುಂಬಕ್ಕೂ ಉಚಿತ ವೈದ್ಯಕೀಯ ಸೌಲಭ್ಯವಿದೆ ಇನ್ನು ಪ್ರಧಾನಿಗಳಿಗೆ ಪಿಂಚಣಿ ಸೌಲಭ್ಯವೂ ಲಭ್ಯವಾಗಿದೆ ಸುದೀರ್ಘ ಸೇವೆಯ ಬಳಿಕ ನಿವೃತ್ತಿಯಾದಾಗ ಮಾಜಿ ಪ್ರಧಾನಿಗೆ ಪಿಂಚಿಣಿ ಸೌಲಭ್ಯವೂ ಕೂಡ ನೀಡಲಾಗುತ್ತೆ